ಇಂದಿರಾ ಗಾಂಧಿ ಕ್ಯಾಂಟೀನ್ ಉದ್ಘಾಟನೆಯ ಬಳಿಕ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ, ಅದು ಏನು ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ. ಆಟೋ ರಿಕ್ಷಾ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್, ಬಾರ್ಬರ್ಸ್, ಪೀಪಲ್ ಹೂ ಡೋಂಟ್ ಗೆಟ್ ದಟ್ ಮಚ್ ಮನಿ, ಅಂಡ್ ಇಟ್ ಇಸ್ ದೋಸ್ ಪೀಪಲ್ ಅಟ್ ಹೂಮ್ ದಿಸ್ ಇಂದಿರಾ ಕ್ಯಾಂಟೀನ್ ಇಸ್ ಟಾರ್ಗೆಟೆಡ್. ವಿ ವಾಂಟ್ ದ ಪುವರೆಸ್ಟ್ ಪರ್ಸನ್ ಇನ್ ಬ್ಯಾಂಗಲೋರ್, ದ ವೀಕೆಸ್ಟ್ ಪರ್ಸನ್ ಇನ್ ಬ್ಯಾಂಗಲೋರ್. We want him or her to feel that in this city they cannot go hungry, that there cannot be a single minute where a poor person in Bangalore is hungry. We want every single poor person in Bangalore to know that and understand that. I'm quite proud that it is a Congress government that is conceptualizing this canteen. I've been told that a breakfast meal costs between 25 and 30 rupees. And I am proud to say that we are going to give a breakfast meal for 5 rupees in this canteen. And a lunch and dinner meal costs about 40 rupees. And I am proud to say we are going to give a lunch and dinner meal for 10 rupees in this canteen. It is our intention that the quality of food, the cleanliness in this canteen is the same as the most expensive restaurants in Bangalore. And I would like the government to pay special attention to this fact, that this canteen should have excellent quality food, excellent hygiene, and people walking out of this canteen must feel that they not only had safe food, but they had very, very tasty food. I think we owe this to every single citizen of this state. Chief Minister has mentioned to me that Bangalore is just the beginning, that he is going to expand this program to other cities, and soon, over the next couple of months, every single city in Bangalore, every single poor person in every single city in Bangalore will feel that in the state of Karnataka, under Siddaramaiah ji's government, I simply cannot go hungry. That is the vision of the Amma in Indira canteen. So I'd like to congratulate once again all the people behind this idea, and I look forward now to having a meal in this canteen and enjoying the food of the canteen. Thank you very much. All the best. ಬಡವನ ಹಸಿವು ನೀಗಿಸುವ ಸ್ತುತ್ಯ ಪ್ರಯತ್ನವಾಗಿದೆ ಇಂದಿರಾ ಕ್ಯಾಂಟೀನ್ ಎಂಬ ಶ್ಲಾಘನೀಯ ನುಡಿಯನ್ನ ಹಂಚಿಕೊಂಡು ಶುಭವನ್ನ ಕೋರಿದ್ದಾರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಸರ್ ಅವರು. ಅವರಿಗೆ ಅತ್ಯಂತ ಗೌರವದ ವಂದನೆಗಳು. ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಅವರು, ಇದೀಗ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ, ಹಾಗೆ ಎಲ್ಲ ಗಣ್ಯರು ಇದೀಗ ರಾಹುಲ್ ಗಾಂಧಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಗೌರವಪೂರ್ವಕ ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರಿಗೆ. ಫೆಲಿಸಿಟೇಷನ್ಸ್ ಟು ಶ್ರೀ ರಾಹುಲ್ ಗಾಂಧಿಜಿ ಆನ್ ಬಿಹಾಫ್ ಆಫ್ ಬಿಬಿಎಂಪಿ ಅಂಡ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೀಗ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯ ಯಶಸ್ವಿ ಅನುಷ್ಠಾನದಲ್ಲಿ ಭಾಗಿಯಾದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುವ ಸಮಯ. ಸಾಂಕೇತಿಕವಾಗಿ ಈ ವೇದಿಕೆಯಲ್ಲಿ ಇಬ್ಬರು ಗೌರವವನ್ನು ಸ್ವೀಕರಿಸಲಿದ್ದಾರೆ. ಇದನ್ನು ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಧ್ಯ ಮಾಡಿಕೊಡಬೇಕಾಗಿ ಕೋರಿಕೆ. ಲೋಗೋ ಡಿಸೈನ್ ಸುಮಾರು 750 ಅಪ್ಲಿಕೇಶನ್ ಬಂದಿತ್ತು. 1 ಲಕ್ಷದ ಒಂದು ಅವಾರ್ಡ್ ಅನ್ನ ಹಾಗೂ ಸರ್ಟಿಫಿಕೇಟ್ ಅನ್ನ ಇದೀಗ ನೀಡಲಾಗ್ತಾ ಇದೆ. ಕ್ರಿಯೇಟಿವ್ ವರ್ಕ್ ಶಾಪ್ ಇನ್ಕಾರ್ಪೊರೇಟೆಡ್. ಲೋಗೋ ಡಿಸೈನ್ 750 ಅಪ್ಲಿಕೇಶನ್ ಬಂದಿತ್ತು. ಕೊನೆಗೆ ಈಗ ಕ್ರಿಯೇಟಿವ್ ವರ್ಕ್ ಶಾಪ್ ಇನ್ಕಾರ್ಪೊರೇಟೆಡ್ ಅವರಿಗೆ ಈ ಸಂತಾ ಇದೆ. ಈ ಪ್ರಶಂಸಾ ಪತ್ರ ಹಾಗೂ 1 ಲಕ್ಷ ರೂಪಾಯಿಗಳ ಕಾಣಿಕೆಯನ್ನ ಅವರಿಗೆ ನೀಡಲಾಗ್ತದೆ. ಅಗೇನ್ ವಿ ವುಡ್ ಆಲ್ಸೋ ರಿಕ್ವೆಸ್ಟ್ ಶ್ರೀ ಸಂಜಯ್ ಪಾನ್ ಟು ಕೈಂಡ್ಲಿ ಕಮ್ ಓವರ್.
ಆಫ್ ಮೆಸರ್ಸ್ ಹಾಸ್ಪಿಟಾಲಿಟಿ ಅನ್ಲಿಮಿಟೆಡ್ ಅವರು ಈ ಊಟದ ಕಾನ್ಸೆಪ್ಟ್ ಅನ್ನು ಡಿಸೈನ್ ಮಾಡುವಂತಹ ನಿಟ್ಟಿನಲ್ಲಿ ಕೊಡುಗೆ ನೀಡಿದ್ದಾರೆ. ಅವರಿಗೂ ಸಹ ಗೌರವ. ಶ್ರೀ ಸಂಜಯ್ ಬಾನ್ ಅವರು ಸಹ ಮೆಸರ್ಸ್ ಹಾಸ್ಪಿಟಾಲಿಟಿ ಶೆಫ್ ಚೀಫ್ ಶೆಫ್ ಅನ್ಲಿಮಿಟೆಡ್ ಅವರಿಗೂ ಸಹ ಇದೀಗ ಗೌರವ ಅರ್ಪಣೆ. ಈ ಊಟವನ್ನ ಯಾವ ರೀತಿ ಮಾಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಪೌಷ್ಟಿಕಾಂಶಗಳನ್ನು ಉಳ್ಳಂತಹ ಊಟವನ್ನು ನೀಡಿ ಪ್ರತಿಯೊಬ್ಬರು ಸಹ ಹಸಿವಿನಿಂದ ಮುಕ್ತರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ.